नमस्कार फ्रेंड्स, ना निम राजन। इवत ना प्रेस्टीज एक्सक्लूसिव शोरूम यलंका न्यू टाउन बंदी। प्रेस्टीज एक्सक्लूसिव शोरूम यलंका न्यू टाउन कहते चिक्बोम्मचंद्र क्रॉस लेवाई शोरूम पकदली ग्राउंड फ्लोर ना 16th बी क्रॉस एमआईजी सेक्टर अंत हेल्तर। इवत ना प्रोडक्ट नोड़ी केटल आमले स्टेनलेस स्टील वाटर बॉटल सिंगल वॉल वाटर बॉटल याके नोड़ती ना दसरा कोसर वो कंपनी के केटल प्लस वाटर बॉटल कोट्टिदीवि फ्री गिफ्ट कोट्टिदारे एल्ला एंप्लॉयीस गू अवरिगे हेंगे यूज माडोदु इदनल्लि एनेन फीचर्स इदे वाटर बॉटल नल्लि एनेन फीचर्स इदे अंत ओंदु वीडियो नल्लि हेळोण अंत। सो अवरिगे अदु यूसफुल इरुत्ते यूज माडोदक्के आल्सो नम्म सब्सक्राइबर्स एल्ला इदारे अवरिगे इदु यूसफुल इरुत्ते ई इन्फर्मेशन अदक्कोस्करने ई वीडियो माड्ता इदीवि। बन्नि ई वीडियो नल्लि केटल बग्गे वाटर बॉटल बग्गे एनेन फीचर्स इदे हेंगे यूज माडोदु अंत नोडोण। इदु 1.8 लीटर इलेक्ट्रिक केटल इदरल्ली एनेन फीचर्स इदे अंत नोडोण। आमेले इदु 1 लीटर स्टेनलेस स्टील वाटर बॉटल सिंगल वॉल 304 ग्रेड नल्ली माडिदारे इदु बग्गेनु नोडोण। फर्स्ट इलेक्ट्रिक केटल, इलेक्ट्रिक केटल नल्ली 5 फीचर्स इदे अंत हेळ्तारे। ओंदु एलिगेंट हैंडल विद सिंगल टच लिड इदे इदरल्ली। सो एनु हेळ्तारे हैंडल नोडिद्रे एलिगेंट लुक इरुत्ते, आमेले टच माडिद्रे स्टर्डी हैंडल तुंबा चेन्नागिदे। आमेले वन टच लिड लॉकिंग नोडी, वन टच लिड ओपन आगे, वन टच प्रेस तिरिगी लॉक माड़े लॉक आगते फीचर। आमेले ऑन ऑफ बटन ऑन ऑफ बटन ऐन नीवु इलेक्ट्रिक पावर कनेक्ट माड़े बॉयल आदमेले ऑटो कट ऑफ आगते। ಯಾವಾಗಲೂ ಎಲೆಕ್ಟ್ರಿಕ್ ಕೆಟಲ್ ಆಟೋ ಕಟ್ ಆಫ್ ಆಗಬೇಕು, ಆಟೋ ಕಟ್ ಆಫ್ ಆಗಿಲ್ಲಂತೆ ಇದು ಪ್ರಾಬ್ಲಮ್ ಕೊಡುತ್ತೆ ನಿಮಗೆ. ಥರ್ಡ್ ಕನ್ಸೀಲ್ಡ್ ಎಲಿಮೆಂಟ್, ಇದೆಲ್ಲ ಫುಲ್ ಕನ್ಸೀಲ್ಡ್ ಇದೆ, ನಿಮಗೆ ಕ್ಲೀನ್ ಮಾಡೋದಕ್ಕೆ ತುಂಬಾ ಈಜಿ ಇರುತ್ತೆ. ನೀವು ಕ್ಲೀನ್ ಮಾಡೋದು ಒಳಗೆ ಮಾತ್ರನೇ ಕ್ಲೀನ್ ಮಾಡಬೇಕು, ಆಚೆ ಕ್ಲೀನ್ ಮಾಡಬಾರದು. ಆಮೇಲೆ ಪವರ್ ಇಂಡಿಕೇಟರ್, ಇಲ್ಲಿ ನೋಡಿದ್ರೆ ನಿಮಗೆ ಪವರ್ ಇಂಡಿಕೇಟರ್ ಇರುತ್ತೆ. ಆನ್ ಮಾಡಿದ್ರೆ ಪವರ್ ಬಂದು ರೆಡ್ ಕಲರ್ ನಲ್ಲಿ ಬರುತ್ತೆ, ಆಫ್ ಆಗ ಟೈಮ್ ಅಲ್ಲಿ ಶೇಡ್ ಔಟ್ ಆಗುತ್ತೆ. ಸೋ ಆಟೋ ಕಟ್ ಆಫ್ ಆಗಿದೆ ಅಂತ ಅದು ಒಂದು ಇನ್ಫರ್ಮೇಷನ್ ಬರುತ್ತೆ. ಆಮೇಲೆ 360 ಡಿಗ್ರಿ ಸ್ವೈವಲ್ ಬೇಸ್ ಅಂತ ಹೇಳ್ತಾರೆ. ಏನಂತೆ, ಈಗ ನೀವು ಇದು ಕನೆಕ್ಟ್ ಮಾಡ್ತೀರಿ, ಪವರ್ ನಲ್ಲಿ ಕನೆಕ್ಟ್ ಮಾಡಿಬಿಟ್ಟು ನೀವು ಹಿಂಗೆ ಇಡ್ತೀರಿ, ಹಿಂಗೆ ಇಡಬೇಕು ಅಂತ ಇಲ್ಲ, ನೀವು ಹಿಂಗನೂ ಇಡಕಾಗುತ್ತೆ, ಹಿಂಗನೂ ಇಡಕಾಗುತ್ತೆ, ಹಿಂಗನೂ ಇಡಕಾಗುತ್ತೆ. 360 ಡಿಗ್ರಿ ನಲ್ಲಿ ಹೆಂಗ ಟರ್ನ್ ಮಾಡಬೇಕು ಹಂಗ ಟರ್ನ್ ಮಾಡಕಾಗುತ್ತೆ ನಿಮಗೆ. ಸೋ ಇದೆಲ್ಲ ಫೀಚರ್ಸ್. ಈಗ ಹೆಂಗೆ ಯೂಸ್ ಮಾಡೋದು ಅಂತ ಕೇಳಿದ್ರೆ, ನೀರು ಫಸ್ಟ್, ಈಗ ಈ ಬೀಕರ್ ಇದೆ ಅಲ್ವಾ, ಈ ಬೀಕರ್ ನಲ್ಲಿ ಇಷ್ಟು ನೀರೇ ಹಾಕಬೇಕು. ಇದು 1.8 ಲೀಟರ್ ಅಂತ, ನೀವು 1.8 ಲೀಟರ್ ವಾಟರ್ ಇದರಲ್ಲಿ ಯೂಸ್ ಮಾಡಕಾಗಲ್ಲ. ಅಪ್ ಟು ಮ್ಯಾಕ್ಸಿಮಮ್ 1.2 ಲೀಟರ್ ಬೀಕರ್, ಈ ಕಾರ್ನರ್ ಇದೆ ಅಲ್ವಾ, ಅಪ್ ಟು ಈ ಲೈನ್ ಮಾತ್ರನೇ ನೀವು ನೀರು ಹಾಕಬೇಕು. ನೀವು ಜಾಸ್ತಿ ನೀರು ಹಾಕಿದ್ರೆ ಏನಾಗುತ್ತೆ, ಬಾಯಿಲ್ ಆಗಿ ನೀರು ಈ ಎಲೆಕ್ಟ್ರಿಕ್ ಪವರ್ ನಲ್ಲಿ ಬಂದು ಟಚ್ ಮಾಡಿದ್ರೆ ಎಲ್ಲ ಎಲೆಕ್ಟ್ರಿಕ್ ದು ಹೋಗ್ಬಿಡುತ್ತೆ. ಅದಕ್ಕೋಸ್ಕರನೇ ಇಷ್ಟು ನೀರು ಹಾಕಿ ನೀವು ಬಾಯಿಲ್ ಮಾಡಬೇಕು. ಸೊ ನೀರು ಬಾಯಿಲ್ ಆದ್ರೂ ಆಚೆ ನೀರು ಬರಲ್ಲ. ಸೊ ಅದು ಒಂದು ಫೆಸಿಲಿಟಿ ಇದೆ. ಈಗ ವೈರ್ ಎಷ್ಟು ದೊಡ್ಡದು ಕೊಟ್ಟಿದ್ದಾರೆ ಅಂತ ನೋಡೋಣ. ಇಷ್ಟು ದೊಡ್ಡದಿದೆ ವೈರ್. ಈಗ ಇದರಲ್ಲಿ ಏನೇನು ಫೀಚರ್ಸ್ ಇದೆ, ಎಷ್ಟು ವಾಟರ್ ಹಾಕಬೇಕು ಅಂತ ನಾವು ನೋಡಿದ್ದೀವಿ. ಈಗ ನೆಕ್ಸ್ಟ್ ವಾರಂಟಿ, ವಾರಂಟಿ ಈ ಪ್ರಾಡಕ್ಟ್ಗೆ 1 ಇಯರ್ ವಾರಂಟಿ ಇದೆ. ವಾರಂಟಿ ಇದೆಲ್ಲ ನಿಮಗೆ ಕವರ್ ಆಗುತ್ತೆ. ನೀವು ಕೇಳಿದೆ ಇದು ಹೀಟಿಂಗ್ ಎಲಿಮೆಂಟ್ ಕನೆಕ್ಟ್ ಆಗುತ್ತೆ, ಹೀಟಿಂಗ್ ಎಲಿಮೆಂಟ್ ಕವರ್ ಆಗುತ್ತೆ, ಆದ್ಮೇಲೆ ಈ ಲಿಡ್ ಕವರ್ ಆಗುತ್ತೆ, ಆಮೇಲೆ ಇದು ಆನ್ ಆಫ್ ಬಟನ್ ಇದೆ, ಇದೆಲ್ಲ ಕನೆಕ್ಟ್ ಆಗುತ್ತೆ. ಇದು ಎಲೆಕ್ಟ್ರಿಕ್ ರಿಲೇಟೆಡ್ ಏನಾದ್ರು ಪ್ರಾಬ್ಲಮ್ ಬಂದ್ರೆ ಅವರು ಫ್ರೀ ಸರ್ವಿಸ್ ಮಾಡಿಕೊಡ್ತಾರೆ. ಈಗ ವಾರಂಟಿ ಬಗ್ಗೆ ನೋಡಿದೀವಿ. ಈಗ ನಾರ್ಮಲಿ ನಾವು ನಮ್ಮ ಶೋರೂಮ್ ನಲ್ಲಿ ನೋಡೋದು ಏನ್ ಪ್ರಾಬ್ಲಮ್ ಕೇಳಿದೆ, ತುಂಬಾ ಜನ ವರ್ಕ್ ಆಗ್ತಾ ಇಲ್ಲ ಅಂತ ಒಂದು ಬರ್ತಾರೆ. ಏನಕ್ಕೆ ವರ್ಕ್ ಆಗಿಲ್ಲ, ಬೇಸಿಕ್ ಪ್ರಾಬ್ಲಮ್ ಏನಂತೆ, ಇದು ಲಿಡ್ ಇದೆ ಅಲ್ವಾ, ತುಂಬಾ ಜನ ಏನ್ ಮಾಡ್ತಾರೆ, ಲಿಡ್ ಓಪನ್ ಮಾಡಿಬಿಟ್ಟು ಹಂಗೆ ಯೂಸ್ ಮಾಡ್ತಾರೆ. ಲಿಡ್ ಓಪನ್ ಮಾಡಿ ಹಂಗೆ ಯೂಸ್ ಮಾಡಿದ್ರೆ ಏನಾಗುತ್ತೆ, ನೀರು ಬಾಯಿಲ್ ಆಗುತ್ತೆ, ಬಟ್ ಟೆಂಪರೇಚರ್ ಆಚೆ ಹೋಗ್ತಾನೆ ಇರುತ್ತೆ, ನಿಮ್ಗೆ ಆಟೋ ಕಟ್ ಆಫ್ ಆಗಲ್ಲ. ಆಟೋ ಕಟ್ ಆಫ್ ಆಗಿಲ್ಲ ಅಂತ ಏನಾಗುತ್ತೆ, ನಿಮ್ಗೆ
ಈ ಎಲೆಕ್ಟ್ರಿಕ್ ಪಾಯಿಂಟ್ ಹೋಗ್ಬಿಡುತ್ತೆ. ಆಮೇಲೆ ಹೀಟಿಂಗ್ ಎಲಿಮೆಂಟ್ ಹೋಗುತ್ತೆ. ಹೀಟಿಂಗ್ ಎಲಿಮೆಂಟ್ ಏನಂತ ಕೇಳಿದ್ರೆ ಇದು ಈ ಸ್ಟೈನ್ಲೆಸ್ ಸ್ಟೀಲ್ ದು ಇದೆ ಅಲ್ವಾ, ಇದು ಹೀಟಿಂಗ್ ಎಲಿಮೆಂಟ್ ಅಂತ ಹೇಳ್ತಾರೆ. ಇದುವೇ ಹೋಗ್ಬಿಡುತ್ತೆ. ಇದು ಚೇಂಜ್ ಮಾಡೋದಕ್ಕೆ ನಿಮಗೆ ಆಲ್ಮೋಸ್ಟ್ 700 ರುಪೀಸ್ ಆಗುತ್ತೆ. ಸೊ ಯಾವಾಗಲೂ ಏನೋ ಚಿಕ್ಕ ಸರ್ವಿಸ್ ಮಾಡಬೇಕು ರಿಪೇರ್ ಆಗಿದೆ ಅಂತ ನೋಡಿದೆ, ಇದು ಇದು ಹೋಗಿದೆ, ಇಲ್ಲಿ ಹೋಲ್ ಇದೆ, ಪ್ರೆಷರ್ ಹೋಗ್ತಾ ಇದೆ, ಆಚೆ ಹೋಗ್ತಾ ಇದೆ, ನಿಮ್ಗೆ ಆಟೋ ಕಟ್ ಆಫ್ ಆಗಿಲ್ಲಂತೆ, ಇಮಿಡಿಯೇಟ್ ಬಂದು ಸರ್ವಿಸ್ ಮಾಡ್ಕೊಳ್ಳಿ. ಲೈಫ್ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಹಿಂಗೆ ಬಿಟ್ಟು ಹೀಟ್ ಮಾಡೋದು, ಆಮೇಲೆ ಕ್ಲೋಸ್ ಮಾಡಿಲ್ಲ ಹಂಗೆ ಯೂಸ್ ಮಾಡ್ತೀರಿ, ಹಂಗೆಲ್ಲ ಯೂಸ್ ಮಾಡದೆ ಕೆಟಲು ಒಂದೇ ದಿವಸನಲ್ಲಿ ಹೋಗ್ಬಿಡುತ್ತೆ. ಬಟ್ ಚೆನ್ನಾಗಿ ಯೂಸ್ ಮಾಡಿದ್ರೆ ನಿಮ್ಗೆ 5 ಇಯರ್ಸ್ 6 ಇಯರ್ಸ್ಗೂ ಲೈಫ್ ಚೆನ್ನಾಗಿ ಬರುತ್ತೆ. ಅದು ಒಂದು ನೋಡ್ಕೊಳ್ಳಿ. ಈಗ ವಾಟರ್ ಕೆಟಲ್ ಬಗ್ಗೆ ನೋಡಿದೀವಿ, ಏನೇನು ಫೀಚರ್ಸ್ ಇದೆ, ಹೆಂಗೆ ಯೂಸ್ ಮಾಡಬೇಕು, ಎಷ್ಟು ವಾಟರ್ ಹಾಕಿ ನೀವು ಹೀಟ್ ಮಾಡಬೇಕು, ಈ ಲಿಡ್ಡು ಹೆಂಗು ಕ್ಲೋಸ್ ಮಾಡಿ ಯೂಸ್ ಮಾಡಬೇಕು, ಕ್ಲೋಸ್ ಮಾಡಿಲ್ಲ ಅಂತ ಏನಾಗುತ್ತೆ, ಎಲ್ಲ ಈ ವಿಡಿಯೋನಲ್ಲಿ ನೋಡಿದೀವಿ. ಬನ್ನಿ ಈಗ ವಾಟರ್ ಬಾಟಲ್ ನಲ್ಲಿ ಏನೇನು ಫೀಚರ್ಸ್ ಇದೆ ಅಂತ ನೋಡೋಣ. ವಾಟರ್ ಬಾಟಲ್ 1 ಲೀಟರ್ ಸ್ಟೈನ್ಲೆಸ್ ಸ್ಟೀಲ್ ಮೇಡ್ ಅಪ್ ಆಫ್ 304 ಗ್ರೇಡ್. ಈಗ ಇದರಲ್ಲಿ ಏನೇನು ಫೀಚರ್ಸ್ ಇದೆ ನಿಮ್ಗೆ ಕೇಳಿದೆ, ಹೈ ಕ್ವಾಲಿಟಿ ಸ್ಟೈನ್ಲೆಸ್ ಸ್ಟೀಲ್. ಅದು ಏನು ಹೈ ಕ್ವಾಲಿಟಿ ಸ್ಟೈನ್ಲೆಸ್ ಸ್ಟೀಲ್ ಅಂತ ಕೇಳಿದೆ, ಸ್ಟೈನ್ಲೆಸ್ ಸ್ಟೀಲ್ ನಲ್ಲಿ 304 ಗ್ರೇಡ್ ಹೈ ಕ್ವಾಲಿಟಿ ಅಂತ ಹೇಳ್ತಾರೆ. 304 ಗ್ರೇಡ್ ಅಂತ ಏನಂತ ಕೇಳಿದೆ, ರಸ್ಟ್ ಫ್ರೀ ಅಂತ ಹೇಳ್ತಾರೆ. ನಿಮ್ಗೆ ರಸ್ಟ್ ಆಗಲ್ಲ, ಇದು ನೀವು ನೀರ್ ಹಂಗೆ ಬಿಟ್ಟನು ರಸ್ಟ್ ಆಗಲ್ಲ, ರಸ್ಟ್ ಫ್ರೀ ವಾಟರ್ ಬಾಟಲ್ ಇದು. 1 ಲೀಟರ್ ಕೆಪಾಸಿಟಿ. ಆಮೇಲೆ ಲೈಟ್ ವೈಟ್, ವೈಟ್ ತುಂಬಾ ಇಲ್ಲ, ಲೈಟ್ ವೈಟ್. ನಿಮ್ ಮನೆಯಲ್ಲಿ ಮಕ್ಕಳು ಕ್ಯಾರಿ ಮಾಡ್ಕೊಂಡು ಹೋಗಕ್ಕಾಗುತ್ತೆ, ನೀವು ಆಫೀಸ್ ಹೋಗೋ ಟೈಮ್ ನಲ್ಲಿ ನಿಮ್ ಬ್ಯಾಗ್ ನಲ್ಲಿ ಇಟ್ಕೊಂಡು ಹೋಗಕ್ಕಾಗುತ್ತೆ. ಥರ್ಡ್ ಈಸಿ ಟು ಕ್ಯಾರಿ ಅಂತ ಹೇಳಿದೀನಿ. ಫೋರ್ತ್ ಸ್ಪಿಲ್ ಫ್ರೀ. ಈಗ ಇದರಲ್ಲಿ ನೀರ್ ಹಾಕ್ಬಿಟ್ಟು ನೀವು ಟರ್ನ್ ಮಾಡದೆ ನೀರು ಆಚೆ ಬರಲ್ಲ, ಸ್ಪಿಲ್ ಫ್ರೀ. ಆಮೇಲೆ ಈಸಿ ಟು ಮೇಂಟೈನ್, ಈಸಿ ಟು ಮೇಂಟೈನ್ ಅಂತ ನೀವು ಕ್ಲೀನ್ ಮಾಡೋದು ತುಂಬಾ ಈಸಿ ಆಗುತ್ತೆ. ನೋಡಿ ಮೌತ್ ಸ್ವಲ್ಪ ದೊಡ್ಡದೇ ಇರುತ್ತೆ. ಒಳಗೆ ಸ್ಟೈನ್ಲೆಸ್ ಸ್ಟೀಲ್, ಪ್ಯೂರ್ ಸ್ಟೈನ್ಲೆಸ್ ಸ್ಟೀಲ್ 304 ಗ್ರೇಡ್, ಆಚೆನು ಸ್ಟೈನ್ಲೆಸ್ ಸ್ಟೀಲ್ 304 ಗ್ರೇಡ್ ನಲ್ಲಿ ಮಾಡಿದ್ದಾರೆ. ಈಗ 1.8 ಲೀಟರ್ ಎಲೆಕ್ಟ್ರಿಕ್ ಕೆಟಲ್ ಹೆಂಗೆ ಯೂಸ್ ಮಾಡೋದು, ಏನೇನು ಫೀಚರ್ಸ್ ಎಲ್ಲ ನೋಡಿದೀವಿ. ಆಮೇಲೆ 1 ಲೀಟರ್ ಸ್ಟೈನ್ಲೆಸ್ ಸ್ಟೀಲ್ ಸಿಂಗಲ್ ವಾಲ್ ವಾಟರ್ ಬಾಟಲ್ ನಲ್ಲಿ ಏನೇನು ಫೀಚರ್ಸ್ ಇದೆ, ಹೆಂಗೆ ಯೂಸ್ ಮಾಡೋದಂತ ಎಲ್ಲ ಹೇಳಿದೆ ನಿಮಗೆ. ಈಗ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆಲ್ಸೋ ಡೋಂಟ್ ಫರ್ಗೆಟ್ ಟು ಪ್ರೆಸ್ ದಿ ಬೆಲ್ ಐಕನ್. ನೀವು ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ಎಲ್ಲ ವಿಡಿಯೋಸ್ ನಾವು ಪೋಸ್ಟ್ ಮಾಡಿದ್ರೆ ನಿಮ್ದು ಇಮಿಡಿಯೇಟ್ ನಿಮ್ಮ ಇನ್ಬಾಕ್ಸ್ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋ.